ಗೂಗಲ್ ಡ್ರೈವ್ ಮೂಲಕ ವೀಡಿಯೋ ಶೇರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಗೂಗಲ್ ಡ್ರೈವ್ ಆ್ಯಪನ್ನು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಗೂಗಲ್ ಡ್ರೈವ್ ಆ್ಯಪ್ ನಿಮ್ಮಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಡ್ರೈವ್ ಅಂತ ಟೈಪ್ ಮಾಡಿದ್ರೆ ಈ ಮೊಬೈಲ್ನಲ್ಲಿ ಆಲ್ರೆಡಿ ಗೂಗಲ್ ಡ್ರೈವ್ ಇನ್ಸ್ಟಾಲ್ ಆಗಿದೆ. ಸೊ ಹೀಗಾಗಿ ಇನ್ಸ್ಟಾಲರ್ ಓಪನ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಆವಾಗ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಹೀಗೆ ಓಪನ್ ಅಂತ ಇರುತ್ತೆ. ನೀವು ಜಸ್ಟ್ ಅದ್ರ ಮೇಲೆ ಓಪನ್ ಅಂತ ಕೊಟ್ಟರೆ ಗೂಗಲ್ ಡ್ರೈವ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಪ್ಲಸ್ ಬಟನ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತಿದೆ. ಅದರಲ್ಲಿ ನ್ಯೂ ಫೋಲ್ಡರ್, ಅಪ್ಲೋಡ್ ಫೈಲ್, ಸ್ಕ್ಯಾನ್, ಗೂಗಲ್ ಡಾಕ್ಸ್, ಶೀಟ್ಸ್, ಗೂಗಲ್ ಸ್ಲೈಡ್ಸ್, ಈ ಥರದ ಆಪ್ಷನ್ಸ್ ಇರುತ್ತೆ. ನೀವು ಬೇಕಾದರೆ ಮೊದಲು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬೋದು. ಎನಿ ಫೋಲ್ಡರ್, ಯಾವುದಾದ್ರೂ ಎನಿ ನೇಮ್ ಕೊಡ್ಬೋದು. ನಿಮಗೆ ಯಾವ್ದು ಬೇಕೋ ಆ ನೇಮನ್ನು ಕೊಟ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈಗ ಕ್ರಿಯೇಟ್ ಆಗಿರೋ ಫೋಲ್ಡರು ಈ ಥರ ಬರುತ್ತೆ. ನೇಮ್ ಬಂದು ಎನಿ ನೇಮ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಫೋಲ್ಡರ್ ಓಪನ್ ಆಗುತ್ತೆ. ನಾವು ಹೊಸದಾಗಿ ಫೋಲ್ಡರ್ ಕ್ರಿಯೇಟ್ ಮಾಡಿದಾಗ ನೋ ಐಟಮ್ಸ್ ಅಂತ ಬರುತ್ತೆ. ಸೊ ಈಗ ನಾವು ಏನು ಮಾಡಬೇಕು, ಇಲ್ಲಿ ಮತ್ತೆ ಬಲಗಡೆ ಕೆಳಭಾಗದಲ್ಲಿರುವ ಪ್ಲಸ್ ಚಿಹ್ನೆ ಮೇಲೆ ನಾವು ಕ್ಲಿಕ್ ಮಾಡಿದಾಗ ತಿರ್ಗಾ ಅದೇ ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ. ಈಗ ನಾವು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಯಾವ ಫೈಲ್ ಅಪ್ಲೋಡ್ ಮಾಡಬೇಕಾಗಿದೆಯೋ ಆ ಫೈಲು ನಮ್ಮ ಫೈಲ್ ಮ್ಯಾನೇಜರಿಂದ ನಾವು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲು ಅಪ್ಲೋಡ್ ಆಗುತ್ತೆ. ಕೆಲವೊಮ್ಮೆ ವೇಟಿಂಗ್ ಫಾರ್ ವೈಫೈ ಅಂತ ಬರುತ್ತೆ, ಅಂದರೆ ನಿಮಗೆ ವೈಫೈ ಕನೆಕ್ಷನ್ಗೆ ವೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ನೀವು ವೈಫೈ ಮೂಲಕ ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ ಅಂದಾಗ ನೀವು ತಿರ್ಗಾ ಇದರ ಮೇಲೇ ಕ್ಲಿಕ್ ಮಾಡಿದ್ರೆ ಆ ಫೈಲು ನಿಮ್ಮ ಮೊಬೈಲ್ ನೆಟ್ವರ್ಕ್ ಮೂಲಕನೇ ಅಪ್ಲೋಡ್ ಆಗುತ್ತೆ. ಈಗ ಇದು ಫೈಲು ಅಪ್ಲೋಡ್ ಆಗಿದೆ. ಸೊ ನಾವು ಅಪ್ಲೋಡ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ವಿಡಿಯೋ, ಈಗ ನಾನು ಜಸ್ಟ್ ಒಂದು ಇಮೇಜ್ ಮಾಡಿರೋದ್ರಿಂದ ಇಮೇಜ್ ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ನೀವು ಇದನ್ನು ಈಗ ಅಪ್ಲೋಡ್ ಆಗಿದೆ ಅಂತ ಕನ್ಫರ್ಮ್ ಆಯಿತು. ಹೀಗೆ ಅಪ್ಲೋಡ್ ಆಗಿದ್ದ ವಿಡಿಯೋನ ಅಥವಾ ಎನಿ ಡಾಕ್ಯುಮೆಂಟನ್ನು ನೀವು ಬೇರೆಯವ್ರ ಹತ್ರಿಗೆ ಶೇರ್ ಮಾಡಬೇಕು. ಬೇರೆಯವ್ರ ಜೊತೆಗೆ ಶೇರ್ ಮಾಡಬೇಕು ಅಂದಾಗ ಇಲ್ಲಿ ಮೂರು ಡಾಟ್ಸ್ ಕಾಣಿಸ್ತಾ ಇದೆ. ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯ ಆಪ್ಷನ್ಸ್ ಬರುತ್ತೆ. ಈ ರೀತಿ ಆಪ್ಷನ್ಸ್ ಬಂದಾಗ ನೀವು ಮೊದಲು ಮಾಡಬೇಕಾಗಿದ್ದು ಲಿಂಕ್ ಶೇರ್ ಆಫ್ ಅಂತ ಇದೆ. ಈ ಲಿಂಕ್ ಶೇರ್ ಇಲ್ಲಿ ಮೂರನೇದು, ನಾಲ್ಕನೇ ಆಪ್ಷನ್ನು ಲಿಂಕ್ ಶೇರ್ ಆನ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟರ್ನಿಂಗ್ ಆನ್ ಲಿಂಕ್ ಶೇರಿಂಗ್ ಅಂತ ಬರುತ್ತೆ. ಮತ್ತು ನೀವು ಇದೇ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಲಿಂಕ್ ಶೇರ್ ಆಫ್ ಅಂತ ಇದ್ದಿದ್ದು ಈಗ ಲಿಂಕ್ ಶೇರಿಂಗ್ ಆನ್ ಅಂತ ಆಗಿದೆ. ಲಿಂಕ್ ಶೇರಿಂಗ್ ಆನ್ ಆದಮೇಲೆ ನೀವು ಈಗ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಬೇಕು, ಯಾರೋ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ಆಫೀಸ್ ಯಾವುದೋ ಯಾರಿಗೋ ಒಬ್ಬರಿಗೆ ಶೇರ್ ಮಾಡಬೇಕಾದಾಗ ಇಲ್ಲಿ ಮೊದಲನೇ ಆಪ್ಷನ್ನು ಶೇರ್ ಅಂತ ಇದೆ. ಈ ಶೇರ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಯಾರಿಗೆ ಕಳಿಸ್ಬೇಕಾಗಿದೆಯೋ ಅವರಿಗೆ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಅವರ ಇಮೇಲ್ ಐ ಡಿಯನ್ನು ಆ್ಯಡ್ ಮಾಡಬೇಕು. ಎನಿ ಇಮೇಲ್ ಐ ಡಿ, ಇಷ್ಟನ್ನು ಮಾಡಿ ನೀವು ಇದನ್ನು ಇಲ್ಲಿ ಬೇಕಾದರೆ ಇಲ್ಲಿ ಮೆಸೇಜ್ ಕಳಿಸ್ಬೋದು. ಮೆಸೇಜನ್ನು ಟೈಪ್ ಮಾಡಿ ಇಲ್ಲಿ ಒಂದು ಆರೋ ಮಾರ್ಕ್ ಥರ ಇದೆಯಲ್ಲ ಕೆಳಗಡೆ ಭಾಗದಲ್ಲಿ ಬಲಕ್ಕೆ ಬಲಗಡೆಯಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಳಿಸ್ಬೇಕಾಗಿರೋ ಫೈಲು ಅದು ಬೇರೆಯವ್ರಿಗೆ ಶೇರ್ ಆಗುತ್ತೆ. ಆರ್ ಯು ಶ್ಯೂರ್ ಅಂತ ಮೆಸೇಜ್ ಬರುತ್ತೆ. ಇಲ್ಲಿ ಶೇರ್ ಅಂತ ಕೊಡಿ. ಶೇರ್ ಅಂತ ಕೊಟ್ಟರೆ ಸಮಟೈಮ್ ಬರ್ಬೋದು, ಈ ಆಪ್ಷನ್ ಬರದೇನೆ ಇರ್ಬೋದು. ಶೇರ್ ಅಂತ ಕೊಟ್ಟರೆ ನಿಮ್ಮದು ಫೈಲು ನೀವು ಯಾರಿಗೆ ಕಳಿಸ್ಬೇಕು ಅಂದ್ಕೊಂಡಿರ್ತೀರೋ ಅವರಿಗೆ ಶೇರ್ ಆಗಿರುತ್ತೆ.